ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ 22ನೇ ತಾರೀಕು, ಜ್ಯೇಷ್ಠ ಹುಣ್ಣಿಮೆ ಇದೆ. ವಾರಾಹಿ ದೇವಿಗೆ ಈ ಪಂಚಮಿ ತಿಥಿ ಹಾಗೂ ಸಪ್ತಮಿ, ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ಇದೆಲ್ಲ ತುಂಬ ಶಕ್ತಿದಾಯಕವಾದ ದಿನಗಳು. ಈ ಪರ್ವ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಸುಮಾರು ಜನ ನಮಗೆ ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ಏನಾದರೂ ಬಿಸ್ನೆಸ್ ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನೋರು, ಅಥವಾ ಹೊಸದಾಗಿ ನಾವು ಚಿಕ್ಕದಾಗಿ ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿ ಬದಿಯಲ್ಲಿ ತರಕಾರಿ ಮಾರ್ತಾ ಇರಬಹುದು, ಅಥವಾ ಸಣ್ಣದಾಗಿ ಹೋಟೆಲ್ ಇಟ್ಟಿರಬಹುದು, ಟೈಲರಿಂಗ್ ಶಾಪ್ ಇಟ್ಟಿರಬಹುದು, ಮತ್ತು ಇನ್ನೇನೋ ಸಣ್ಣ ಪುಟ್ಟದಾಗಿ ಮಾಡ್ತಾ ಇರಬಹುದು. ಆದರೆ ಕಸ್ಟಮರ್ಸ್ ಬರ್ತಾ ಇರೋದಿಲ್ಲ. ನಾವು ಇರೋ ಕಾಸೆಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀವಿ, ಇನ್ವೆಸ್ಟ್ ಮಾಡಿದ್ದೀವಿ. ತುಂಬ ಕಷ್ಟ ಆಗ್ತಾ ಇದೆ ನಾವು ನಡ್ಕೊಳ್ಳೋದಕ್ಕೆ ನಮ್ಮ ಜೀವನನ ಅಂತಂದ್ಬಿಟ್ಟು ಕೇಳೋರು ತಪ್ಪದೇ ಸ್ನೇಹಿತರೆ. ತುಂಬ ಜನಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಈ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಹೇಳಿ, ಯಾಕಂದರೆ ವಾರಾಹಿ ದೇವಿಗೆ ಈ ವಿಶೇಷ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿ ಇರುತ್ತೆ. ರಾತ್ರಿ ನೀವು 7:30 ಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ. ವಾರಾಹಿ ದೇವಿ ಬಂದು ರಾತ್ರಿ ದೇವತೆ. ರಾತ್ರಿ ನಾವು ಅಡುಗೆ ಎಲ್ಲ ಮಾಡಿ ನೀವು ಪೂಜೆಗೆ ತಯಾರಿ ಮಾಡಿಕೊಂಡಿದ್ದರೆ, ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಏನು ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ತುಂಬ ವಿಶೇಷವಾಗಿ, ಯಾಕಂದರೆ ವಾರಾಹಿ ದೇವಿಯ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಈ ಜಮೀನಿನ ವಿಚಾರಗಳೇನಾದರೂ ಇದ್ದರೆ ಕೋರ್ಟು ಮೆಟ್ಟಿಲು ಹತ್ತಿದೆ. ತುಂಬ ಕಷ್ಟಪಟ್ಟು ನಾವು ಒಂದು ಜಮೀನನ್ನು ಸಂಪಾದನೆ ಮಾಡಿಕೊಂಡಿದ್ವಿ, ಅದೇನೋ ಕಿರಿಕಿರಿ ಆಗಿದೆ, ಅಥವಾ ಸೈಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ಏನೇ ಇರಬಹುದು, ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿಕೊಳ್ಬಹುದು ಸ್ನೇಹಿತರೆ. ಒಂದು 5 ವಾರ ಮಾಡ್ತೀವಿ ಅಥವಾ 9 ವಾರ ಮಾಡ್ತೀವಿ, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತೀವಿ, ತೆಂಗಿನಕಾಯಿ ದೀಪಾರಾಧನೆ ಮಾಡ್ತೀವಿ, ಈ ರೀತಿ ಎಲ್ಲ ನೀವು ಸಂಕಲ್ಪ ಮಾಡಿಕೊಳ್ಬಹುದು. ಇದು ಯಾವುದನ್ನು ನಾವು ಮಾಡಿಕೊಳ್ಳೋದಕ್ಕಾಗಲ್ಲ, ಕೆಲಸದ ಒತ್ತಡ ಅಥವಾ ಬೇರೆ ಮಾಡಿಕೊಳ್ಳೋದಕ್ಕಾಗದೇ ಇರುವ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಹೇಳೋರು ತಪ್ಪದೆ ಈ ಒಂದು ಮಂತ್ರ ಜಪ ಮಾಡಿ ಸ್ನೇಹಿತರೆ. ವಾರಾಹಿ ದೇವಿಯ ಎಲ್ಲ ಮಂತ್ರಗಳು ನಿಂತ ಜಾಗದಲ್ಲೇ ನಮಗೆ ಪರಿಹಾರವನ್ನು ಸೂಚಿಸ್ತವೆ. ಅಷ್ಟು ಶಕ್ತಿದಾಯಕವಾದ ಮಂತ್ರಗಳು. ತುಂಬ ದುಃಖದಲ್ಲಿದ್ದೀವಿ, ತುಂಬ ನೋವಲ್ಲಿದ್ದೀವಿ, ಯಾರೂ ನಮ್ಮ ಸಹಾಯಕ್ಕೆ ನಿಲ್ತಾ ಇಲ್ಲ, ಒಬ್ಬಂಟಿ ಅನ್ನುವ ಫೀಲ್ ಆಗ್ತಾ ಇದೆ ನಮಗೆ ಅನ್ನುವಾಗ, ನೀವು ಯಾವುದು ಯೋಚನೆ ಮಾಡದೆ ಕೈಯಲ್ಲಿ ಒಂದೇ ಒಂದು ತುಂಡು ಬೆಲ್ಲ ಇಟ್ಕೊಂಡು, ಬೆಲ್ಲ ಅನ್ನೋದು ವಾರಾಹಿ ದೇವಿಗೆ ತುಂಬ ಇಷ್ಟವಾದ ಒಂದು ವಸ್ತು ಸ್ನೇಹಿತರೆ. ಅದರಿಂದ ನೀವು ಏನು ಮಾಡೋದಕ್ಕಾಗಲಿಲ್ಲ ಅನ್ನುವಾಗಲೂ ಎಲ್ಲಾದರೂ ಕೆಲಸದ ಮೇಲೆ, ಒಂದು ಶುಭ ಕಾರ್ಯದ ಮೇಲೆ ಮನೆಯಿಂದ ಹೊರಗೆ ಹೋಗಬೇಕು ಅಂದ್ರೂ ನೀವು ಈ ಮಂತ್ರ ಜಪ ಮಾಡ್ಕೊಂಡು ಹೋಗಬಹುದು. ಜೀವನದಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳ ಏಳಿಗೆ, ಸಮೃದ್ಧಿ, ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣಬೇಕು, ನಾನಾ ಕನಸುಗಳನ್ನ ಕಂಡಿರ್ತೀವಿ. ಆದರೆ ಅದನ್ನು ಯಾವ ಥರ ನಾವು ಒಂದು ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ತಗೊಂಡೋಗಬೇಕು ಅನ್ನೋದು ಗೊತ್ತಿರಲ್ಲ. ನಿಮ್ಮ ಪ್ರಯತ್ನದ ಜೊತೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಅದರ ಜೊತೆ ಈ ಮಂತ್ರಗಳ ಒಂದು ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಅದನ್ನು ನೀವು ಪಠಣೆ ಮಾಡಬಹುದು. ಯಾಕಂದರೆ ವಾರಾಹಿ ದೇವಿ ಸ್ನೇಹಿತರೆ, ಈ ಗೊತ್ತಿರೋರಿಗೆ, ಕಷ್ಟದಲ್ಲಿ ಇರೋರು, ನಂಬಿಕೆ ಇಟ್ಟು ಮಾಡಿಕೊಂಡಿರೋರಿಗೆ ರಿಸಲ್ಟ್ ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೂ ಕೂಡ ತಪ್ಪದೆ ನೀವೊಂದು ನಂಬಿಕೆ ಇಟ್ಟು ಈ ಮಂತ್ರ ಜಪ ಮಾಡಿ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಳಿ, ಅಥವಾ ಅಷ್ಟು ಬಾರಿ ಆಗಿಲ್ಲ ಅಂದ್ರೂ 21 ಬಾರಿ ಆದ್ರೂ ನೀವು ಕೂತ್ಕೊಂಡು ಒಂದು ತುಂಡು ಬೆಲ್ಲ ಕೈಯಲ್ಲಿ ಇಟ್ಕೊಂಡು ಸರ್ವ ವಿಘ್ನ ನಿವಾರಿಣಿ ಅಭಯ ಕಾರುಣ್ಯನಿ ಶ್ರೀ ವಾರಾಹಿ ನಮೋ ನಮಃ. ತುಂಬ ಶಕ್ತಿದಾಯಕವಾದ ಮಂತ್ರ ಸ್ನೇಹಿತರೆ ಇದು. ಇದನ್ನು ನೀವು ಏನು ಮಾಡಬೇಕು, ಕೈಯಲ್ಲಿ ಒಂದು ತುಂಡು ಬೆಲ್ಲನಾದರೂ ಇಟ್ಕೊಳ್ಳಿ. ಅಕಸ್ಮಾತ್ ಬೆಲ್ಲ ನಾವು ತಿನ್ನಲ್ಲ ಅನ್ನೋದಾದರೆ ತಪ್ಪದೇ, ತೊಂದರೆ ಏನೂ ಇಲ್ಲ. ಹಾಗೆ ನೀವು ಜಪ ಮಾಡಬಹುದು. 21 ಬಾರಿ ಹೇಳ್ಕೊಳ್ಳೋದು ತುಂಬ ಶ್ರೇಯಸ್ಕರ. ಅಥವಾ 5 ನಿಮಿಷ ಕಣ್ಣು ಮುಚ್ಕೊಂಡು ನೀವು ಹೇಳ್ಕೊಳ್ಳಿ. ರಿಸಲ್ಟು ನಿಮಗೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ನೀವು ಅದನ್ನು ಚೆಕ್ ಮಾಡಬಹುದು. ಯಾಕಂದರೆ ಇದಕ್ಕೆಲ್ಲ ಬೇಕಾಗಿರೋದು ನಮಗೆ
ಸಮಯ ಬೇಕು, ನಂಬಿಕೆ ಶ್ರದ್ಧಾ ಭಕ್ತಿ ಬೇಕು. ಇದನ್ನೆಲ್ಲ ಕೂಡಿಸ್ಕೊಂಡು ನೀವು ವಾರಾಹಿ ದೇವಿಯಲ್ಲಿ ಮಂತ್ರನ ಹೇಳ್ಕೊಳ್ಳಿ. ಎಷ್ಟು ವಿಶೇಷವಾಗಿರುತ್ತೆ, ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.